ಪ್ರಶ್ನೆ ಸಂಖ್ಯೆ 463 ಅನ್ನು ಮಾನ್ಯ ಸಣ್ಣ ನೀರಾವರಿ ಸಚಿವರಿಗೆ ಕೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ 3 ಸಾಲಿನಲ್ಲಿ ತೀರ್ಥಹಳ್ಳಿ ಮಂಜೂರಾಗಿರತಕ್ಕಂತ 80 ಕಾಮಗಾರಿಗಳಲ್ಲಿ 58 ಪೂರ್ಣ ಮಾಡಿದ್ದೇವೆ 14 ಪ್ರಗತಿಯಲ್ಲಿದೆ 6 ಟೆಂಡರ್ ಹಂತದಲ್ಲಿದೆ ಅಂತ ಹೇಳ್ತಾರೆ ಈ ಟೆಂಡರ್ ಹಂತದಲ್ಲಿ ಇರುವಂತದನ್ನ ಯಾವಾಗ ಟೆಂಡರ್ ಮಾಡಿ ಪ್ರಾರಂಭ ಮಾಡ್ತೀರಿ ಸನ್ಮಾನ ಅಧ್ಯಕ್ಷರೇ ಈಗಾಗಲೇ ಅವರಿಗೆ ಪೂರ್ತಿ ವಿವರಣೆ ಕೊಟ್ಟಿದ್ದೀವಿ ಇನ್ನು ಮಾಡಬೇಕಾಗಿರತಕ್ಕಂತದ್ದು ಎರಡು ಕೆಲಸ ಇದೆ ಎರಡು ಏತನರ ಅವರಿಗೆ ಕೆಲಸಗಳು ಎರಡು ಆ ಎರಡನ್ನ ಈಗ ನಾವು ಅನುದಾನದ ಆದ್ಯತೆ ಮೇರೆಗೆ ಮಾಡಬೇಕು ಅಂತ ಹೇಳಿ ಕೆಲವು ಕೆಲಸಗಳನ್ನು ಇಟ್ಕೊಂಡಿದ್ದೀವಿ ಯಾಕಂದ್ರೆ ಇಂದಿನ ಸರ್ಕಾರದಲ್ಲಿ ಬಜೆಟ್ ಮೀರಿ ಸಾಕಷ್ಟು ಕೆಲಸಗಳು ಈ ರೀತಿ ಟೆಂಡರ್ ಪ್ರೋಸೆಸ್ ಆಗಿದೆ ಟೆಂಡರ್ ಮುಗಿದಿಲ್ಲ ಹಾಗಾಗಿ ಆದ್ಯತೆಯಲ್ಲಿ ತಮ್ಮ ಎರಡು ತಾವು ಈಗಾಗಲೇ ನನ್ನ ಜೊತೆಯಲ್ಲಿ ಮಾತನಾಡಿದ್ರಿ ಈ ಎರಡು ಕಾಮಗಾರಿಗಳನ್ನು ಸಹಿತ ಆದಷ್ಟು ತೀವ್ರದಲ್ಲಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಕಾಮಗಾರಿಗಳು ಮಾಡುವಂತ ಒಂದು ಪ್ರಯತ್ನ ಮಾಡಿ ಮಾನ್ಯ ಅಧ್ಯಕ್ಷರೇ ತೀರ್ಥಹಳ್ಳಿ ತುಂಗಾ ಭದ್ರಾ ಮಾಲತಿ ಎಲ್ಲ ನದಿ ಹರಿಯುವಂತ ಜಾಗ ನಾವೆಲ್ಲ ಡ್ಯಾಮ್ಗಳಲ್ಲಿ ಮುಳುಗಡೆ ಆಗಿ ಸ್ಯಾಕ್ರಿಫೈಸ್ ಮಾಡಿದಂತ ಏತ ನೀರಾವರಿ ಯೋಜನೆಗಳೇ ನಮ್ಮ ಜೀವಾಳ ಏತ ನೀರಾವರಿ ಯೋಜನೆ ಅಂದ್ರೆ ಚಿಕ್ಕ ಚಿಕ್ಕ ಚಿಕ್ಕದು ನಮ್ಮದು 1 ಕೋಟಿ 1.5 ಕೋಟಿ 90 ಲಕ್ಷದ್ದು ಏತ ನೀರಾವರಿ ಇದೆ ನಾನು ಇದುವರೆಗೂ ಕೂಡ ನನ್ನ ಕ್ಷೇತ್ರದಲ್ಲಿ ನೀವು ಎನ್ಕ್ವೈರಿ ಮಾಡಿಸಬೇಕು ಮಾಡಿದಂತ ಯಾವ ಏತ ನೀರಾವರಿ ಯೋಜನೆಗಳು ರೈತರಿಗೆ ಫಲಪ್ರದ ಆಗಿಲ್ಲ 200 ಎಕರೆಗೆ ಅವರು ಎಸ್ಟಿಮೇಟ್ ಮಾಡ್ಕೊಂಡಿದ್ರೆ ಹೈವರಿ ಆಗ್ತದೆ ಅಂತ 50 ಎಕರೆಗೂ ಹೈವರಿ ಆಗೋದಿಲ್ಲ ಅವರು ಕಾಮಗಾರಿ ಮುಗಿಸಿ ಬಿಲ್ ತಗೊಂಡು ಹೋಗ್ತಾರೆ ಯಾವ ರೈತರಿಗೂ ಇದರಿಂದ ಉಪಯೋಗ ಆಗ್ತಾ ಇಲ್ಲ ಈ ರೀತಿಯಲ್ಲಿ ನಿಮ್ಮ ಇಲಾಖೆ ಇಂಜಿನಿಯರ್ ಗಳು ಕಾಮಗಾರಿ ಮಾಡ್ತಾ ಇದ್ದಾರೆ ಇದನ್ನ ಎನ್ಕ್ವೈರಿ ಮಾಡಿಸಬೇಕು ಮತ್ತು ನನ್ನ ತಾಲ್ಲೂಕಿಗೆ ನಾವೆಲ್ಲ ಅದೇ ಈಗ ಹೇಳಿದ ಹಾಗೇನೇ ದೊಡ್ಡ ದೊಡ್ಡ ನದಿ ಇಟ್ಕೊಂಡು ಮುಳುಗಡೆ ಆಗಿ ಸ್ಯಾಕ್ರಿಫೈಸ್ ಮಾಡಿದಂತವರು ದಯವಿಟ್ಟು ಏತ ನೀರಾವರಿ ಬಗ್ಗೆ ಉದಾಸೀನ ಮಾಡಬಾರದು ಆದ್ಯತೆ ಕೊಟ್ಟು ಪೂರ್ಣಗೊಳಿಸಿಕೊಡಬೇಕು ಮತ್ತು ಈಗಾಗಲೇ ಮಾಡಿರತಕ್ಕಂತ ಕಾಮಗಾರಿಗೆ ಹಣ ಕೊಡಲಿಲ್ಲ ನೀವು ಹಾಗಾಗಿ ಇವೆಲ್ಲವೂ ನಿಂತಿದ್ದಾವೆ 10 ಲಕ್ಷ 20 ಲಕ್ಷ ಕೆರೆ ಕೆಲಸ ಮಾಡಿದ್ದು ಕೂಡ ನಿಂತು ಹೋಗಿದೆ ಹಣ ಕೊಡಲೇ ಇಲ್ಲ ಹಣನ ದಯವಿಟ್ಟು ಕೊಡಿಸಬೇಕು ಬಾಕಿ ಬಿಲ್ಲನ್ನು ಎರಡು ಈಗ ಒಂದು ಕಾಮಗಾರಿ ಸರಿಯಾಗಿಲ್ಲ ಅಂತ ಹೇಳಿ ತಾವು ಹೇಳಿದ್ರಿ ಅದನ್ನು ತಕ್ಷಣ ಅಧಿಕಾರಿಗಳನ್ನು ಕಳಿಸಿ ಎನ್ಕ್ವೈರಿ ಮಾಡಿಸಿ ಯಾರಾದರೂ ತಪ್ಪು ಮಾಡಿದ್ರೆ ಕ್ರಮ ತಗೊಳ್ತೀವಿ ಎರಡನೋದು ಈಗ ನೀವು ಹೇಳಿದತಕ್ಕಂತದ್ದು ಎರಡು ಕಾಮಗಾರಿ ತಮ್ಮದ ಪೆಂಡಿಂಗ್ ಇರತಕ್ಕಂತದ್ದು ತುಂಗಾರಿವರ್ಲಿಂದ ಲಿಫ್ಟ್ ಇರಿಗೇಷನ್ ಅದು 9 ಕೋಟಿ ರೂಪಾಯಿ ಬಂದಿದೆ ಇನ್ನೊಂದು ಹೊಸಹಳ್ಳಿ ಎಲ್ಐ ಸ್ಕೀಮ್ನಲ್ಲಿ 2 ಕೋಟಿ ರೂಪಾಯಿ ಇದೆ ಎರಡು ವರ್ಕು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದನ್ನು ಆದಷ್ಟು ತೀವ್ರದಲ್ಲಿ ಮುಗಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ಈಗ ಎಲ್ ಒ ಸಿ ಬಗ್ಗೆ ಹೇಳಿದ್ರಿ ಏನು ಎಲ್ ಒ ಸಿ ಬರ್ತಾ ಇದೋ ಯಾರ್ಯಾರಿಗೆ ಕೊಡಬೇಕು ಎಲ್ಲ ಕಡೆಯೂ ಆದ್ಯತೆ ಮೇಲೆ ಯಾವ ರೀತಿಯಾದ ಪ್ರಪೋರ್ಷನೇಟಾಗಿ ಎಲ್ಲ ಕಡೆ ಕೊಡ್ತಾ ಇದ್ವಿ ತಾವು ಹೇಳಿರ್ತಕ್ಕಂಥ ಗಮನದಲ್ಲಿ ಇಟ್ಕೊಂಡು ಮುಂದೆ ಬರುವಂಥ ದಿನಗಳಲ್ಲಿ ಅದನ್ನು ಸರಿಪಡಿಸ್ತೇವೆ ಎನ್ ಐ ಹರೀಶ್ ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ 170 ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸಭಾಧ್ಯಕ್ಷರೇ ಉತ್ತರಗಳನ್ನು ಒದಗಿಸಲಾಯಿತು ಸಭಾಧ್ಯಕ್ಷರೇ ಆಯ್ತು ಕೂತ್ಕೊಳ್ಳಿ ಇವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಫಸ್ಟ್ ಲೇಟ್ ಆಗಿ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಅಡಿಯಲ್ಲಿ ಸುಮಾರು 70,000 ಸಲಹೆಗಳನ್ನು ಪಡ್ಕೊಂಡು ಈಗಾಗಲೇ ನಮ್ಮ ಸರ್ಕಾರ ಬಹುಶಃ ಒಂದು ಒಳ್ಳೆ ದಿಕ್ಕಿನಲ್ಲಿ ಬ್ರ್ಯಾಂಡ್ ಬೆಂಗಳೂರನ್ನ ಯಾವ ರೀತಿಯಲ್ಲಿ ಮುಂದೆ ತಗೊಂಡು ಹೋಗಬೇಕು ಅನ್ನೋದನ್ನ ಒಂದು ಕಲ್ಪನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಈಗಾಗಲೇ ಸುಮಾರು ಅದರ ಬಗ್ಗೆ ಕೆಲಸ ಆಗ್ತಾ ಇದೆ ಆದರೆ ಬೆಂಗಳೂರು ಬೆಳೀತಾ ಇರುವಂಥ ವೇಗದಲ್ಲಿ ನಮ್ಮ ಕೆಲಸ ಕೂಡ ಆಗಬೇಕಾಗಿದೆ ಈಗಾಗಲೇ 1,40,000,000 ಜನಸಂಖ್ಯೆ ಇದೆ ಒಂದು ಸೆಕೆಂಡ್ ಸದಸ್ಯರೇ ಏ ಆಸಿಫ್ ಸೇಠ್ ಸುಧಾಕರ್ ಇಲ್ಲಿ ಬಾಲಕೃಷ್ಣ ಅವರೇ ಅಲ್ಲಿ ಲಾಸ್ಟ್ ಅಲ್ಲಿ ಪ್ರಕಾಶ್ ರಾಥೋಡ್ ಪ್ರಕಾಶ್ ಅಲ್ಲ ನಮ್ಮ ಏನ್ ಏ ರವಿಶಂಕರ್ ಕೂತ್ಕೊಳ್ಳಿ ಏ ನಾರ ಕೂತ್ಕೊಳ್ಳಿ ಅವರೇ ಬೆಂಗಳೂರನ್ನ ಬೆಳೆಸುವ ಮೂಲಕ ಇಡೀ ರಾಜ್ಯಕ್ಕೆ ಇಡೀ ರಾಷ್ಟ್ರಕ್ಕೆ ಅದರಿಂದ ಅನುಕೂಲ ಪಡ್ಕೋಬಹುದು ಆದರೆ ಬೆಂಗಳೂರನ್ನ ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗಬೇಕು ಅಂತ ಏನೀಗ ಒಂದು ಪರಿಕಲ್ಪನೆಯನ್ನ ಮಾಡಿ ಈಗಾಗಲೇ ಪ್ರಾರಂಭ ಮಾಡಿದ್ದೀರಿ ಬಹುಶಃ ಕುಡಿಯೋ ನೀರು ಇರ್ಬೋದು ಒಳಚರಂಡಿ ಇರ್ಬೋದು
ನಮ್ಮ ರಾಜಕಾಲುವೆಗಳಿರ್ಬೋದು, ರಸ್ತೆ ಇರ್ಬೋದು, ಪ್ರತಿಯೊಂದೂ ನಾವು ಇನ್ನೂ ವೇಗವಾಗಿ ಅದನ್ನು ಬೆಳೆಸುವಂಥ ಕೆಲಸ ಮಾಡಬೇಕಾಗುತ್ತೆ. ಸೊ ನಮ್ಮ ಸರ್ಕಾರ ಉಪಮುಖ್ಯಮಂತ್ರಿಗಳು ಇದನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಖಂಡಿತವಾಗಿ ಇದರಿಂದ ಬೆಂಗಳೂರಿಗೆ ಅನುಕೂಲ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಹಾಗೆ ಟ್ರಾನ್ಸ್ಪೋರ್ಟ್ ಆಯ್ತಪ್ಪ ಪ್ರಶ್ನೋತ್ತರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಾ? ಆಯ್ತಪ್ಪ ನೀವ್ ಅಶ್ವತ್ಥನಾರಾಯಣ ಈಗ ಅವ್ರು ಏನ್ ಕೇಳ್ತಾರೆ? ನೀವ್ ಯಾರಲ್ಲಿ ಹೇಳಿ, ನೀವ್ ನಿಮ್ಮ ಕೆಲಸ ಮಾಡಿ ಅವ್ರು ಮಾಡ್ತಾ ಇತ್ತು, ಈಗ ಎಲ್ಲ ಸರಿ ಪ್ರಶ್ನೆ ಕೇಳಿ. ಆಯ್ತು ನೀವ್ ಕೂತ್ಕೊಳ್ಳಿ. ಈಗ ಅಶ್ವತ್ಥನಾರಾಯಣ ಯು ಕಮ್ ಡೈರೆಕ್ಟ್ ಟು ಸಬ್ಜೆಕ್ಟ್. ಇದು ಯಾಕೆ ನಿಮ್ ಏನಾಯ್ತು ಈಗ? ಆರಿಸ್ ಅವರ ಸಬ್ಜೆಕ್ಟ್ಗೆ ಬನ್ನಿ ಸರ್. ಈಗ ಇದನ್ನ ನಮಗೆ ಮೆಟ್ರೋ ಇನ್ನೊಂದು ಮತ್ತೊಂದು ಅಂತೇಳಿ ಬೆಂಗಳೂರಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅದಕ್ಕೆ ಒಂದು ಪರಿಕಲ್ಪನೆಯಲ್ಲಿ ಬೆಳೆಸುವಂತ ಕೆಲಸ ಆಗ್ಬೇಕು. ಒಳ್ಳೆ ಕೆಲಸ ಆಗ್ತಾ ಇದೆ. ಈ ಇದರಿಂದ ಬೆಂಗಳೂರಿಗೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಕ್ ಬಯಸ್ತೀನಿ. ಪ್ರಶ್ನೆ ಆಗೋದು ಆಯ್ತು. ಈಗ ಮಂತ್ರಿಗೆ ಉತ್ತರ ಕೊಡಿ.